ಲಾಡ್ ಆಫ್ ಸರ್ಚಸ್ ಒಂದು ಜುಗಾಡ್ ಮಾಡಿದ ಮೇಲೆ ಊಟ ಮಾಡೋಕ್ಕೆ ಅಂತ ನಾವು ನಾನು ಒಂದು ಜಾಗ ಸಿಕ್ತು. ಗೌರ್ಮೆಂಟ್ ರೋಸ್ ಗಾರ್ಡನ್ಗೆ ಟಿಕೆಟ್ ಒಂಥರ ಈ ಐಸ್ ಫ್ರಿಡ್ಜಲ್ಲಿ ಓಡಾಡ್ದಂಗೆ ಅನಿಸ್ತಾ ಇದೆ ನಮಗೆ. ನಮಸ್ಕಾರ ಎಲ್ರಿಗೂ, ಎಲ್ರು ಹೇಗಿದ್ದೀರಾ? ಗುಡ್ ಮಾರ್ನಿಂಗ್, ಹ್ಯಾಪಿ ವೀಕೆಂಡ್. ಸೊ ಫ್ರೆಂಡ್ಸ್, ಇವಾಗ ಆಗಿದೆ ಟೈಮು 5 ಗಂಟೆ. ನಾವಿವತ್ತು ಹೋಗ್ತಿದ್ದೀವಿ ಒಂದು ಸ್ಪೆಷಲ್ ಜಾಗಕ್ಕೆ. ದಟ್ ಈಸ್ ನನ್ ಅದರ್ ದ್ಯಾನ್ ಊಟಿ. ನೀವು ಆಲ್ರೆಡಿ ತಂಬೆಲ್ಲ ನೋಡಿರ್ತೀರಾ. ಸೊ ಟೈಮ್ ಆಗಿದೆ ಇವಾಗ 5 ಗಂಟೆ. ನಾವು ವಾಯಾ ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ರಿಯಲಿ ಎಕ್ಸೈಟೆಡ್. ಪ್ಲಾನ್ ಏನಂತ ಮುಂದೆ ಹೇಳ್ತೀನಿ ಹೋಗ್ತಾ ಹೋಗ್ತಾ. ವಯಾ ಮೈಸೂರು, ಮೈಸೂರಿಂದ ಊಟಿ, ಊಟಿಯಿಂದ ಎಕ್ಸ್ ವೈ ಝಡ್ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ನೋಡೋಣ. ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. 50 ಕಿಲೋಮೀಟರ್ಸ್ ಅಷ್ಟೇ ಇರೋದು ಫ್ರೆಂಡ್ಸ್, ಮೈಸೂರು ರೀಚ್ ಆಗ್ಬಿಡ್ತೀವಿ. ಮೈಸೂರು ರೀಚ್ ಆದಮೇಲೆ ಅಲ್ಲೊಂದು ಬ್ರೇಕ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ. ಸೊ ವೆದರು ಇವಾಗ ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿರೋ ಥರ ಥರ ಇದೆ. ಇಲ್ಲೆಲ್ಲ ನೋಡಿದ್ರೆ ಮಳೆ ಬಂದಿರೋ ಥರನೇ ಕಾಣಿಸ್ತಾ ಇಲ್ಲ. ಮಳೆ ಬಂದಿರೋ ಥರ ಕಾಣಿಸ್ತಾ ಇಲ್ಲ, ವಿಚ್ ಇಸ್ ಗುಡ್ ಫಾರ್ ಅವರ್ ಡ್ರೈವ್. ಇವತ್ತು ನಾವು ಒಬ್ಬರೇ ಹೋಗ್ತಿಲ್ಲ, ನನ್ನ ಜೊತೆಗೆ ನಮ್ಮ ವೈಫ್ ಕೂಡ ಬರ್ತಾ ಇದ್ದಾರೆ. ಈ ಕೆಂಪಮ್ಮ ಬಿಡಂಗಿಲ್ಲ ನಮ್ಮನ್ನು. ಮುಂದೆ ಹಿಂದ್ಗಡೆ ಬೇಬಿ ಬರ್ತಾ ಇದೆ, ಮುಂದ್ಗಡೆ ಕೆಂಪಮ್ಮ ಹೋಗ್ತಾ ಇದೆ. ಫ್ರೆಂಡ್ಸ್, ನಾವಂತೂ ಸಿಗಾಕೊಂಡಿದ್ದೀವಿ ಫ್ರೆಂಡ್ಸ್. ಸರ್ ಫ್ರೆಂಡ್ಸ್, ಒಳ್ಳೆ ಮಜಾ ಇತ್ತು, ಸ್ವಲ್ಪ ಅದ್ರಲ್ಲಿ ಮಿಸ್ ಆಯಿತು. ಈ ಟೆಂಪೋ ಹೆವಿ ರೋಡ್ ಆಗಿದೆ ಅಂದರೆ ಮುಂದೆ ಬೇಬಿ ಸ್ಲೀಪ್ ಬೇಕೆ, ಬೇಬಿ ಹೋಗಕ್ಕೆ ಆಗ್ತಾ ಇಲ್ಲ. ಇದು ಟಚ್ ಆಗ್ತಾ ಇತ್ತು ಅವಾಗಿಂದ, ಅವಾಗಿಂದ 15 ನಿಮಿಷ ಓಡಾಡ್ಬಿಟ್ಟ ಹಿಂದ್ಗಡೆ ಫಾಲೋ ಮಾಡ್ದೆ ಹಿಂದೆಗೆ. ಕೊನೆಗೆ ಈಗ ಓವರ್ಟೇಕ್ ಮಾಡಿ ಮುಂದೆ ಹೋಗಿದ್ದಾನೆ. ಅದು ಮುಂದೆ ಮುಂದೆ ನಾವು ಅದು ಹಿಂದೆ ಹಿಂದೆ. ನೋಡ್ತಿರ್ಬೋದು ಲೆಫ್ಟ್ ಸೈಡಲ್ಲಿ ಅದು MIMS ಹಾಸ್ಪಿಟಲ್. ಇದು ತುಂಬ ಫೇಮಸ್, ಓಲ್ಡೆಸ್ಟ್ ಹಾಸ್ಪಿಟಲ್. ಕಮ್ ಕಾಲೇಜ್ ಕೂಡ. ಫ್ರೆಂಡ್ಸ್, ಇಲ್ಲೇ ಟಿಫನ್. ಸೊ ಟಿಫನ್ ಆಯ್ತು ಇವಾಗ ನಮ್ಮದು. ಹೋಟೆಲ್ ರುಚಿ ಗಾರ್ಡನ್. ಊಟ ಏನು ಪರವಾಗಿರಲಿಲ್ಲ, ಸುಮಾರಾಗಿತ್ತು. ಓಕೆ ಓಕೆ. ಸೊ ಟಿಫನ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ನಮ್ಮದು ನೆಕ್ಸ್ಟ್ ಜರ್ನಿನ. ಲೆಟ್ಸ್ ಗೆಟ್ ಇನ್. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ರೀಚ್ ಆದ್ವಿ ಇವಾಗ. ಟೈಮ್ ಆಗಿದೆ ಇವಾಗ ಅರೌಂಡ್ 10:45 ಆಗಿದೆ. ಸೊ ಇಲ್ಲಿಂದ ಇನ್ನೂ ನಮಗೆ ಮೋಸ್ಟ್ಲಿ 2 ಅವರ್ಸ್ ಆಗ್ಬೋದು. ಮ್ಯಾಪಲ್ಲಿ 2 ಅವರ್ಸ್ ತೋರಿಸ್ತಾ ಇದೆ, 1 hour 45 minutes ತೋರಿಸ್ತಾ ಇದೆ. ಐ ಥಿಂಕ್ 2 ಅವರ್ಸ್ ಆಗೇ ಆಗುತ್ತೆ ರೀಚ್ ಆಗೋಷ್ಟೊತ್ತಿಗೆ. ನೋಡಿ, ದ ರಿಯಲ್ ಬ್ಯೂಟಿ ಆಫ್ ದಿ ಊಟಿ ಜರ್ನಿ ಇವಾಗ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಈ ಕಾಡು ಎಷ್ಟು ದೊಡ್ಡದಿದೆ ಅಂದ್ರೆ ಸುಮಾರು 800 square kilometers ಅಷ್ಟು ದೊಡ್ಡದಾಗಿ ಸ್ಪ್ರೆಡ್ ಆಗಿರೋ ಕಾಡು ಇದು. ಸೊ ಮೇನ್ ಬಂದ್ಬಿಟ್ಟು ಟೈಗರ್ಸ್ ಮತ್ತೆ ಲೆಪಾರ್ಡ್ಸ್ ಇಲ್ಲಿ ನೋಡಕ್ ಸಿಗೋದು. ಸೊ ಇದು ಬಂದ್ಬಿಟ್ಟು ಚಾಮರಾಜನಗರ ಡಿಸ್ಟಿಕ್ ಅಲ್ಲಿರೋದು, ಮೈಸೂರಿಂದ 80 kilometers ಡಿಸ್ಟೆನ್ಸ್ ಅಲ್ಲಿರೋದು. ಅಲ್ಲಿಂದ ಹೊರಟು ಸುಮಾರು ಒಂದೂವರೆ ಗಂಟೆ ಆಯ್ತು ಇಲ್ಲಿ ಬರೋದಕ್ಕೆ. ಆಕ್ಚುಲಿ ಊಟಿಗೆ ಹೋಗೋದ್ರದ್ದು ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ಈ ಫಾರೆಸ್ಟ್ ಕೂಡ ಇದೆ. ಊಟಿ ಬಂದ್ಬಿಟ್ಟು ಹೇಳಬೇಕು ಅಂದರೆ ಡೆಸ್ಟಿನೇಷನ್ಗಿನ್ನ ಹೋಗೋ ರೂಟೇ ತುಂಬ ಚೆನ್ನಾಗಿರೋದು. ಸೊ ಅದರಲ್ಲಿ ಏನು ಡೌಟೇ ಇಲ್ಲ ಅನ್ಕೊಂಬಿಡಿ. ಬಂಡೀಪುರ
ನಮಗೆ ಗೊತ್ತಿರಲಿ ಫ್ರೆಂಡ್ಸ್, ಇದು ಆಕ್ಚುಲಿ ನೈಟ್ ಟೈಮ್ ಕ್ಲೋಸ್ ಮಾಡ್ತಾರೆ, ಆಫ್ಟರ್ 7:00 ಕ್ಲೋಸ್ ಆಗಿರುತ್ತೆ, ಮತ್ತೆ ಬೆಳಗ್ಗೆ ಓಪನ್ ಆಗುತ್ತೆ 6:00 ಬೆಳಿಗ್ಗೆ ಆದ್ಮೇಲೆ, ಅದ್ರ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಓಪನ್ ಮಾಡಲ್ಲ. ಸೊ ನಾವು ಅದನ್ನೇ ಪ್ಲಾನ್ ಮಾಡಿಕೊಂಡು ನೈಟ್ ಹೊರಡಲಿಲ್ಲ, ಬೆಳಗ್ಗೆ ಹೊರಟು ಬಂದಿದ್ದು. ಸೊ ಇನ್ ಕೇಸ್ ನೀವೇನಾದ್ರೂ 6-7 ಆಗುತ್ತೆ ಓಪನ್ ಮಾಡೋದಕ್ಕೆ, ಇನ್ ಕೇಸ್ ಅರ್ಲಿ ಮಾರ್ನಿಂಗ್ ರೀಚ್ ಆದರೆ ಇಲ್ಲಿ ವೈಟ್ ಮಾಡೋಕ್ಕಾಗುತ್ತೆ. ಸೊ ಆ ವೈಟಿಂಗ್ ಅರೇಂಜ್ ಮಾಡೋ ನೀವು ಪ್ರಾಬ್ಲಮ್ ತಗೋಬಾರ್ದಂದ್ರೆ ಸ್ವಲ್ಪ ನೀವು ನಿಧಾನಕ್ಕೆ ಹೊರಟ್ಬಿಟ್ಟು ಬನ್ನಿ, ಅದು ಬೆಸ್ಟ್ ನನ್ನ ವಾಟ್ ಐ ಕ್ಯಾನ್ ಸಜೆಸ್ಟ್. ಜಾಗ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಲೆಫ್ಟಲ್ಲಿ ನೋಡ್ತಿರೋದು ಬಂದ್ಬಿಟ್ಟು ಫಾರೆಸ್ಟ್ ಆಫೀಸರ್ದು ಆಫೀಸ್, ಇದು ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸಿಂದ 3 kilometers ಡಿಸ್ಟೆನ್ಸ್ ಅಲ್ಲಿದೆ ಇದು. ಇಲ್ಲಿ ಇನ್ ಕೇಸ್ ಏನಾದರೂ ನೀವು ಸಫಾರಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಓನ್ ವೆಹಿಕಲ್ನ ಪಾರ್ಕ್ ಮಾಡಿದ್ರೆ ಇಲ್ಲಿಂದ ನೀವು ಸಫಾರಿಗೆ ಹೋಗ್ಬೋದು. ಪರ್ ಹೆಡ್ ಅರೌಂಡ್ 700 rupees ಚಾರ್ಜ್ ತೊಗೊತಾರೆ. ಜಿ ಅವರೇ ಓನ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ, ಮಸ್ತಾಗಿರುತ್ತೆ ಒಳಗಡೆ ಹೋಗಕ್ಕೆ. ಸುಮ್ ಲಯನ್ಸ್ ಮತ್ತು ಆ್ಯಕ್ಚುಲಿ ಟೈಗರ್ಸ್ನ ನೋಡ್ಬೋದು ನೀವು. ವಾವ್ ನೋಡಿ ಜಿಂಕೆ ಸಾಕಾಗಿದೆಲ್ಲ, ಜಿಂಕೆ ಮತ್ತು ನವಿಲ್ ಮಾತ್ರ ತುಂಬ ನೋಡಿದ್ವಿ, ಸಖತ್ತಾಗಿ ಇದಾವೆ ಎಲ್ಲ ಕಡೆ ಸಿಗ್ತವೆ. ಸೊ ಇಲ್ಲಿಂದ ಮುಂದೆ ಎಲಿಫೆಂಟ್ಸ್ ಇದೆ ಅಂತ ಹೇಳ್ತಾರೆ, ಎಲಿಫೆಂಟ್ಸ್ ಇದೆ, ಅದು ಚೀತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಡೀರ್ಸ್ ಅಂತ ತುಂಬ ನೋಡಿದ್ವಿ. ಡೋಂಟ್ ಫೀಡ್ ಅನಿಮಲ್ಸ್. ಅದೃಷ್ಟಕ್ಕೆ ಯಾವುದು ಆನೆ ಗಿನೆ ಎದುರುಗಡೆ ಬಂದು ಕಾರ್ ಕಾರ್ ಕ್ರ್ಯಾಶ್ ಮಾಡಿದ್ರು. ಒಬ್ಬರೇ ಹೋಗ್ತಾ ಇದೀವಿ, ಸದ್ಯಕ್ಕೆ ಯಾವುದು ಬಂದಿಲ್ಲ. ಫ್ರೆಂಡ್ಸ್ ಇಲ್ಲಿ ಬರ್ದಿದ್ದಾರೆ ವಂದನೆಗಳು ಅಂತ, ಲೆಟರ್ಸ್ ಆಕ್ಚುಲಿ ಬಿದ್ದೋಗಿದೆ. ಇಲ್ಲಿಗೆ ಕರ್ನಾಟಕದ್ದು ಬಾರ್ಡರ್ ಮುಗಿತು, ಇಲ್ಲಿಂದ ಮುಂದೆ ಬರೋದು ತಮಿಳ್ನಾಡು ಟೆರಿಟರಿ. ನೋಡಿ ಗಾಡಿ ಸ್ಲೋ ಮಾಡಿದ್ದೀನಿ ಆಕ್ಚುಲಿ. ನೋಡಿ ಬಂಡೀಪುರ ಫಾರೆಸ್ಟ್ ಕಂಟ್ರೋಲ್ ಇಲ್ಲಿಗೆ ಕರ್ನಾಟಕದ ಮುಗಿಯುತ್ತೆ. ಮುಂದೆ ಏನು ಗೇಟ್ ಕಾಣಿಸ್ತಾ ಇದೆ ಅದು ಬಂದ್ಬಿಟ್ಟು ತಮಿಳ್ನಾಡ್ದು, ಅದು ವರದಿಯಾರೆ ನೋಡಿ ವಿಸಿಟ್ ಒನ್ಸ್ ಅಗೇನ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ತಮಿಳ್ನಾಡ್ದು ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ವಿಸಿಟ್ ಒನ್ಸ್ ಅಗೇನ್. ಏನಪ್ಪ ಇಷ್ಟು ಧ್ವಂಸ ಹಾಕಿದಿರ, ಏನೋ ಚೆಕ್ ಮಾಡ್ತಿದ್ದೀರ ಫ್ರೆಂಡ್ಸ್ ಮುಂದೆ ಏನು, ಮೋಸ್ಟ್ಲಿ ಬಾರ್ಡರ್ ಕ್ರಾಸ್ ಆಗ್ತಿದ್ದೀವಲ್ಲ ಅದಕ್ಕೆ ಮೋಸ್ಟ್ಲಿ ಡಾಕ್ಯುಮೆಂಟ್ ಚೆಕ್ ಮಾಡ್ತಿರ್ಬೋದು ಅಂತ ಕಾಣುತ್ತೆ. ನೋಡೋಣ. ಓ ಇಲ್ಲ ಬೇಜಾರು ಮಂಗಗಳಿದ್ದಾವೆ. ನಮಗೆ ಗೊತ್ತಿಲ್ಲ ಏನು ಚೆಕ್ ಮಾಡ್ತಾರೆ ಅಂತ. ಲೆಟ್ಸ್ ಸೀ, ಬಾಂಬ್ ಕಿಮತ್ತೆ ಇಲ್ಲ ನಮ್ಮ ಹತ್ರ. ವಾಟರ್ ಬಾಟಲ್ ತೆಕ್ಕಿಯಾ ಮಾರಾ ಫ್ರೆಂಡ್ಸ್? ವಾಟರ್ ಬಾಟಲ್ ತಗೊಂಡಂಗ್ ಬರೋಂಗಿಲ್ಲ ಇಲ್ಲಿ. ವಾಟರ್ ಬಾಟಲ್ಸ್ ತಂದ್ರೆ ಎಲ್ಲ ಪಕ್ಕ ಎಸ್ಕೊಂತಾರೆ. ವಿಚಾರ ಬನ್ನಿ, ಪ್ಲಾಸ್ಟಿಕ್ ಐಟಮ್ ಏನೇ ಹತ್ರನು ಬಿಡಲ್ಲ ಇಲ್ಲಿನ ಮುಂದಕ್ಕೆ. ತಮಿಳ್ನಾಡು ಪೊಲೀಸು ತುಂಬಾ ಸ್ಟ್ರಿಕ್ಟು. ಏನಾ ಬೇಡ ಅಲ್ಲ, ಸ್ಲೋವಾಗಿ ಹೋಗ್ತೀನಿ ಹಂಗೆ ನೋಡು. ಜಿಂಕೆಗಳು ಏನು ಒಳ್ಳೆ ಇಷ್ಟು ಹಿಂಡ್ ಹಿಂಡ್ ಸಿಗ್ತಾ ಇದಾವೆ ಇಲ್ಲಿ. ಹಾಯ್ ಜಿಂಕೆ, ಬೇಜಾರಾಗಿಲ್ಲ ನಿಮ್ಗೆ ಈ ಕಾಡಲ್ಲಿ ಇದ್ದಿದ್ದು? ಬನ್ನಿ ಹೋಗೋಣ ಮನೆಗೆ. ಬಾ ಬಾ ಬಾ.
ಯಾರು ಆತರ ಜಿಂಕೆ ಮೇಲೆ ಹೋಗ್ಬಿಟ್ಟು ವೈಟ್ ಅಲ್ಲಿ ಸ್ಪಾಟ್ ಇಟ್ಬಿಟ್ಟು ಬಂದಿರ್ತಾನೆ. ಹಾ ನೋಡ್ತಾ ಇದ್ದೀನಿ ಎಷ್ಟದಲ್ಲಿ ಬಂತಲ್ಲ ಇದು. ಇನ್ನೊಂದು ಮಂಗಗಣ್ಣ ಎಷ್ಟೊಂದು ಹೇಳ್ಬಿಡ್ರಪ್ಪ ಸರಿನೇ ಬಿಡ್ತಾ ಇಲ್ಲ ಫ್ರೆಂಡ್ಸ್ ನೋಡಿ. ಐ ಡೋಂಟ್ ಕೇರ್ ಅವರೆಲ್ಲ. ಓಯ್ 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 ಹೋಗೋಣ ಬನ್ನಿ. ಇಲ್ಲಿಂದ ಊಟಿ 36 ಕಿಲೋಮೀಟರ್ ಇದೆ. ಟಿಕೆಟ್ ಕೌಂಟರ್ ಸೆಂಟರ್ ಏನಪ್ಪ ಇದು ಅರ್ಥ ಆಗ್ತಿಲ್ಲ. 120 ಕಿಲೋಮೀಟರ್ ಊಟಿ ಸ್ಟ್ರೈಟ್ ರೋಡ್ ಬೇರೆ ಏನು ಇಲ್ಲ ಇಲ್ಲಿ ತಮಿಳ್ನಾಡಲಿಕ್ಕೆ. ನೋಡಿ ಎಷ್ಟು ಚಿಕ್ಕ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ ನಾವು ಅಂತ. ಅಲ್ಲಿಂದ ರೈಡ್ ತೊಗೊಂಡು ಒಳಗಡೆ ಬಂದ್ವಿ. ಇಲ್ಲಿಂದ 36 ಕಿಲೋಮೀಟರ್ ಆಗುತ್ತೆ ಇದೇ ರೂಟ್ ಆ್ಯಕ್ಚುಲಿ. ಸೊ ಇಲ್ಲಿ ಬಂದಾಗ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಓಕೆ ಮುಂದೆ ಹೋಗೋಣ. ಫಸ್ಟು ಊಟಿ ಹೆಂಗಿದೆ ಅಂತ ಊಟಿ ನೋಡೋಣ, ಆಮೇಲೆ ಸುತ್ತೋಕ್ಕೆ ಬೇರೆ ಕಡೆ ಬರೋಣ. ಎಷ್ಟೊಂದಿದೆ ಜಾಗಗಳು, ಮೈ ಗಾಡ್, ಇದು ನನಗೇನೋ ಇದು ಕಾಶ್ಮೀರ್ ಥರ ಫೀಲ್ ಆಗ್ತಾ ಇದೆ. ಎಷ್ಟೊಂದು ವಿಡಿಯೋ ಮಾಡಿದ್ದೀವಿ, ಯಾವುದನ್ನು ಪೋಸ್ಟ್ ಮಾಡ್ತೀವಿ, ಯಾವುದನ್ನು ಆ್ಯಡ್ ಮಾಡ್ತೀವಿ ಬ್ಲಾಗ್ ಇದೆ ಗೊತ್ತಿಲ್ಲ. ನಿಜವಾಗ್ಲೂ ಒಂದೊಂದು ಜಾಗನೂ ಕೂಡ ಒಂದೊಂದು ಥರ ಮಸ್ತಿ ಮಜಾ ಕೊಡ್ತಾ ಇದೆ. ಊಟಿಗೆ ಹೋಗೋದಕ್ಕಿಂತ ಮೊದಲೇ ನಾವು ಎಂಜಾಯ್ ಮಾಡ್ತಿದ್ದೀವಿ. ಇನ್ನು ಊಟಿಲಿ ಇನ್ನೂ ಹೆಂಗಿರುತ್ತೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಸಖತ್ತಾಗಿದೆ ವೆದರ್ ಮಾತ್ರ, ಏನು ಕಾಣಿಸ್ತಾ ಇಲ್ಲ ಮುಂದೆ. ಓ ದೇವರೇ, ಕಳ್ದೋಗ್ಬಿಟ್ಟಿದ್ದೀರ. ಎಲ್ಲ ಲೈಟ್ಸ್ ಹಾಕೊಂಡು ಬಂದ್ರೆ ಕಾಣಿಸೋದು ಏನಾದರೂ ಕ್ಯಾಮ್ರಾದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ರಿಯಲ್ ಆಗಿ ಆಸಮ್ ವೆದರ್. ಚಿಲ್ ಆಗಿದೆ, 12 ಡಿಗ್ರಿ ಟೆಂಪರೇಚರ್ ತೋರಿಸ್ತಾ ಇದೆ. ಇನ್ನೂ ಆಯ್ತಾ ಗೊತ್ತಿಲ್ಲ ನೋಡೋಣ. ಊಟಿ ಫ್ಲಾಟ್ ಸರ್ಫೇಸ್ ಇರಲೇಬೇಕಲ್ಲ, ಬಸ್ ಸ್ಟ್ಯಾಂಡ್ ಅಂತೆ ಅದಂತೆ ಇದಂತೆ. ಮೈಸೂರಿಂದ ಬಂದಿದೆ, ನಾವು ಮೈಸೂರಿಂದನೇ ಬಂದಿದ್ದೀವಿ. ಇನ್ನೂ ಊಟಿ ಬಂದಿಲ್ವಾ? ಇನ್ನೂ ಎಲ್ಲಿದೆ ಮಾರೆ ಊಟಿ? ನಮ್ಗೆ ಆಲ್ರೆಡಿ ಊಟಿ ಸಿಕ್ಕಿದಷ್ಟೇ ಖುಷಿ ಆಗ್ತಾ ಇದೆ. ಈ ವೆದರು, ಈ ಮನೆ ನೋಡಿ ಫ್ರೆಂಡ್ಸ್, ಏನು ಸಗದಾಗಿದೆ. ಲುಕ್ಸ್ ಲೈಕ್ ಕಾಶ್ಮೀರ್. ಈ ವೆದರ್ ನೋಡಿ, ನಿಜವಾಗ್ಲೂ ಯಾವ ಕಾಶ್ಮೀರ್ಗೂ ಕಡಿಮೆ ಇಲ್ಲ ಈ ವೆದರು. ಈ ಒಂದು ಸೀನ್ರಿ ಸಖತ್ ಬ್ಯೂಟಿಫುಲ್ ಆಗಿದೆ ಜಾಗ. ನಿಜವಾಗ್ಲೂ ಮಸ್ಟ್ ವಿಸಿಟ್ ಪ್ಲೇಸು. ಸೇಮ್ ಹೆಂಗೆ ಕಾಶ್ಮೀರ ಶ್ರೀನಗರ್ ಅಲ್ಲಿ ಮನೆಗಳಿದೆ, ಕಲರ್ಫುಲ್ ಆಗಿದೆ. ಫೋಟೋ ತಗೋಬೇಕು ಸರ್, ಫೋಟೋ ತಗೋಣ.
ಕಾಣಿಸುತ್ತ ಕ್ಯಾಮ್ರಾದಲ್ಲಿ? ಸೊ ಮನೆಗಳೆಲ್ಲ ಒಂಥರ ಎಲಿಮೇಟೆಡ್ ಆಗಿ ಕಟ್ಟಿದ್ದಾರೆ. ವಿಡಿಯೋ ಮಾಡಿ ನೀವು ತೋರಿಸ್ತೀನಿ ನಿಮಗೆ. ಸಕ್ಕತ್ತಾಗಿದೆ. ಇಲ್ಲಿಂದ ಬಂದ್ಬಿಟ್ಟು 1.5 kilometer ಡಿಸ್ಟೆನ್ಸ್ ಇದೆ. ಪರವಾಗಿಲ್ಲ, ರೀಸನಬಲ್ ರೇಟಲ್ಲಿ ಹೋಟೆಲ್ ಸಿಗುತ್ತೆ. ಅದು ಡಿಪೆಂಡ್ಸ್ ಅಪಾನ್ ಯುವರ್ ಚಾಯ್ಸು. ಇನ್ ಕೇಸ್ ನಿಮಗೆ ಹೋಟೆಲ್ ಬಂದ್ಬಿಟ್ಟು ಇದು ಮಧ್ಯದಲ್ಲೇ ಬೇಕು, ಪೀಕ್ಸ್ ಎಲ್ಲ ಬೇಕು, ಫುಲ್ ಸೀನ್ರಿ ಬೇಕಂದ್ರೆ ಕಾಸ್ಟ್ 2500 ಸ್ಟಾರ್ಟ್ ಆಗಿ 5,000, 6,000, 7,000, 8,000, 9,000 ಇದೆ. ಸೊ ನಾವು ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಹೋಟೆಲ್ ಬುಕ್ ಮಾಡ್ಕೊಂಡ್ವಿ. ಇದು ರೂಟು ಹೆಂಗಿದೆ ನೋಡಿ, ಇದು ಒಂಥರ ಒಳಗಡೆ ಅದೋ ಗಲ್ಲಿ ಒಳಗಡೆ ಹೋಗಿರೋ ಥರ ಫೀಲ್ ಆಗ್ತಾ ಇದೆ. ನಾವು ಮೇನ್ ರೋಡ್ ಮಿಸ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ. ಅಲ್ಲಿ ಒಳಗಡೆಗೆ ಒಂದು ರೈಟ್ ಇತ್ತು ಮೊದಲೇ, ಆ ರೈಟ್ ಮಿಸ್ ಮಾಡ್ಕೊಂಡಿದ್ದೀವಿ. ಬಟ್ ಇಟ್ಸ್ ಓಕೆ, ಥರ ಡ್ರೈವ್ ಅಂತೂ ಚೆನ್ನಾಗಿದೆ, ಬೇಜಾರಾಗಲ್ಲ ನಿಮಗೆ. ಇಷ್ಟು ದೂರ ಡ್ರೈವ್ ಮಾಡಿದ್ದೀನಿ, ನನಗೊಂದು ಸ್ವಲ್ಪನೂ ಸುಸ್ತು ಅನಿಸ್ತಾ ಇಲ್ಲ, ಅಂತ ನಂಗೊಂದು ಸ್ವಲ್ಪನೂ ನಿದ್ದೆ ಬರ್ತಾ ಇಲ್ಲ, ಟೈರ್ಡ್ನೆಸ್ ಫೀಲ್ ಆಗ್ತಾ ಇಲ್ಲ. ವ್ಯೂ ಇದೆ ನಿಜವಾಗ್ಲೂ ಸಖತ್ತಾಗಿದೆ. ಹೌದು, ಸೇಮ್ ಕಾಶ್ಮೀರ್ ತರ ಇದೆ. ಯಾಪ ರೋಡ್ ಇಷ್ಟು ಭಯಂಕರವಾಗಿದೆ, ಹೋಗ್ತಿದ ಇಲ್ಲ ಗಾಡಿ ಆಂಟಿ ಏನ್ ಮಾಡ್ತಾಳೆ ಗೊತ್ತಿಲ್ಲ, ನಮ್ಗೆ ಕರ್ಕೊಂಡು ಹೋಗ್ತಾಳೆ ನೋಡಿ. ಇಲ್ಲೇ ನಾವು ರೈಟ್ ತಗೊಂಡ್ಬರ್ಬೇಕು, ಇಲ್ಲಿ ಉಲ್ಟಾ ಹೋಗ್ಬೇಕಾಗಿತ್ತು. ನಾವು ಇಲ್ಲಿಂದ ಮುಂದೆ ಹೋಗ್ಬಿಟ್ರಿ, ಇದೇ ಮೇನ್ ರೋಡಲ್ಲೇ ನಾವು ಆವಾಗಲೇ ಬಂದಿದ್ದು. ಈಗ ತಿರ್ಗಾ ಲೆಫ್ಟ್ ತಗೋಬೇಕು ಮೇನ್ ರೋಡಲ್ಲಿ. ಐ ಡೋಂಟ್ ನೋ ಕಂಪ್ಲೀಟ್ಲಿ, ಡಿಪೆಂಡ್ಸ್ ಅಪ್ ಅನ್ಕೊಬಿಡೋದು. ಓಕೆ, ಸೊ ಹೋಟೆಲ್ಗೆ ಹೋದ್ಮೇಲೆ ಸಿಗೋಣ, ಫಸ್ಟ್ ಹೋಟೆಲ್ ಹುಡುಕ್ತೀವಿ. ಇನ್ನು 900 minutes ಸೌಸ್ತಾ, 400 meters 4 minutes. ಊಟಿಲು ನಮ್ಮ ಇರತ್ತೆ ಬರ್ತಾ ಇದೆ ನೋಡಿ. ಊಟಿ ಸಿಟಿ ಒಂಥರ ಡಿಫ್ರೆಂಟ್ ಆಗಿದೆ. ಈ ಥರ ಒಂದು ಸಿಟಿನ ಆ್ಯಕ್ಚುಲಿ ನಾನಂತೂ ನೋಡಿಲ್ಲ. ಇದೊಂಥರ ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್ ಆಗಿದೆ. ಚಿಕ್ಕಮಗಳೂರು ಸಿಟಿ ನೋಡಿದ್ದೀವಿ, ಚಿಕ್ಕಮಗಳೂರು ಓಡಾಡಿದ್ದೀವಿ, ಬಟ್ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದನ್ನು ಮೇಲ್ಗಡೆ ಬಂದ್ರೂ ಕೂಡ ಫ್ಲ್ಯಾಟ್ ಸರ್ಫೇಸ್ ಇಲ್ಲ, ತಿರ್ಗಾ ಅದೇ ಕರ್ವ್ಸ್ ಇದೆ, ಅದೇ ಥರನೇ ಕಾಣಿಸ್ತಾ ಇದೆ ನೋಡೋಕ್ಕೆ. ಸೊ ಹಾಂ, ಈಗ ನಾವು ಅನ್ಕೊಂತಿರೋದು ಫಸ್ಟು ಇದಕ್ಕೆ ಹೋಗೋಣ ಅಂತ, ಹೋಟೆಲ್ ಚೆಕ್ ಇನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಚೆಕ್ ಇನ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ಸ್ವಲ್ಪ ಒಂದು 15-20 minutes ರೆಸ್ಟ್ ತೊಗೊಳೋಣ ಅಂದ್ಕೊಂಡಿದ್ದೀವಿ, ಯಾಕಂದರೆ ಅಲ್ಲಿ ಮಾರ್ನಿಂಗ್ ಎದ್ದು ಅಷ್ಟು ದೂರ ಡ್ರೈವ್ ಮಾಡಬೇಕು, ಸುಸ್ತಾಗಿದೆ. ನೈಟಲ್ಲಿ ರೆಸ್ಟ್ ಮಾಡಿದ್ರೆ ಒಳ್ಳೆಯದು ಅಂತ. ಹೆಂಗೆ ಬರ್ತಾ ನೋಡಿ, ರೋಡ್ ಇತ್ತ ಚೋಟ ಹೇ ಗಾಡ್, ವಾವ್ ಸೀರಿಯಸ್ಲಿ ಆಸಮ್ ಆಗಿದೆ ವೆದರ್ ಮಾತ್ರ, ಸಖತ್ ಮಜಾ ಕೊಡ್ತಾ ಇದೆ. ಇನ್ನು ಇಲ್ಲಿ 2 ದಿನ ಇರ್ತೀವಿ ಅಂತ ಅನ್ಕೊಳ್ಳೋದೇ ಒಂಥರ ಖುಷಿ ಆಗ್ತದೆ ಫ್ರೆಂಡ್ಸ್. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೋಟೆಲ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ಹೊರಡಿಸ ಚೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದೇ ಥರ ವಿಡಿಯೋ ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ ಊಟಿನ ಫುಲ್ ತೋರಿಸ್ಕೊಂಡು. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.